ಸೆಂಥಿಲ್ ಅವರು ಅತ್ಯಂತ ಪ್ರಾಮಾಣಿಕ ಅಧಿಕಾರಿ. ಅವರು ರಾಜೀನಾಮೆಯನ್ನ ಯಾಕೆ ಕೊಟ್ಟರು ಗೊತ್ತಿಲ್ಲ. ಅವರನ್ನ ಸಂಪರ್ಕಿಸಲು ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿ ರಾಮನಗರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದಕ್ಷ ಅಧಿಕಾರಿಗಳಿಗೆ ಬೆಲೆ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರವಿದ್ರೆ ಪ್ರಾಮಾಣಿಕ ಅಧಿಕಾರಿಗಳು ಬಿಟ್ಟೋಗ್ಬಿಡ್ತಾರೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನು ಅವರನ್ನ ಸಂಪರ್ಕ ಮಾಡಿ ಮಾತುಕತೆಯನ್ನ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ರಾಮನಗರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂಥ ವ್ಯವಸ್ಥೆಗಳಿದ್ದಾಗ ಅಂತ ಪ್ರಾಮಾಣಿಕ ಅಧಿಕಾರಿಗಳು ಕೆಲಸ ಬಿಟ್ಟು ಹೋಗದೆ ಏನ್ ಮಾಡ್ತಾರೆ? ಇವತ್ತು ನಾನು 14 ತಿಂಗಳ ನನ್ನ ಆಡಳಿತದಲ್ಲಿ ಗಮನಿಸಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಏನಿದ್ದಾರೆ ಅತ್ಯಂತ ಪ್ರಾಮಾಣಿಕವಾದಂಥ ಅಧಿಕಾರಿ. ನಾನು ಅವ್ರಿಗೆ ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೇನೆ, ಯಾತಕ್ಕಿಂತ ಒಂದು ನಿರ್ಧಾರ ಮಾಡಿದ್ದೀರಿ ಅಂತೇಳಿ ಅವರಿಂದ ಮಾಹಿತಿ ಪಡೀಲಿಕ್ಕೆ. ಅಂಥ ಒಂದು ಪ್ರಾಮಾಣಿಕ ಅಧಿಕಾರಿಗಳು ಇವತ್ತು ರಾಜೀನಾಮೆ ಕೊಡ್ತಾ ಹೋದರೆ ಇವತ್ತು ಎಲ್ಲೋ ಒಂದು ಕಡೆ ಈ ದೇಶದ ವ್ಯವಸ್ಥೆಗಳನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀವಿ ನಾವು ಅಂತಕ್ಕಂಥದ್ದು. ಪ್ರಾಮಾಣಿಕ ಅಧಿಕಾರಿಗಳು ಇರ್ತಕ್ಕಂಥದ್ದೇ ಕಡಿಮೆ ಇವತ್ತು ಸಂಖ್ಯೆ ಅಂತಲ್ಲ. ಅಂಥ ಪ್ರಾಮಾಣಿಕ ಅಧಿಕಾರಿಗಳು ಒಬ್ಬೊಬ್ಬರೇ ರಾಜೀನಾಮೆ ಕೊಡ್ತಾ ಹೋದರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ತದೆ? ದಕ್ಷ ಅಧಿಕಾರಿ ಎಂದೇ ಕರೆಸಿಕೊಂಡಿದ್ದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮರಳು ದಂಧೆಗೆ ಆಪ್ ತಂದು ಆ ಮೂಲಕ ಅಕ್ರಮಕ್ಕೆ ಕಡಿವಾಣ ಹಾಕಿದ್ದ ಸೆಂಥಿಲ್ ಕೊಟ್ಟಿರುವ ರಾಜೀನಾಮೆ ಅಚ್ಚರಿಯನ್ನ ಮೂಡಿಸಿದೆ. ವಿವಿಧತೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೂಲಭೂತ ತತ್ವಗಳೇ ಇಲ್ಲದಿರುವಾಗ ಇಂತಹ ಸರ್ಕಾರದಲ್ಲಿ ಮುಂದುವರಿಯುವುದು ಅನೈತಿಕ. ಭವಿಷ್ಯದಲ್ಲಿ ದೇಶದ ಮುಂದೆ ಸಾಕಷ್ಟು ಸವಾಲುಗಳು ಎದುರಾಗಲಿದ್ದು ಐಎಎಸ್ ಅಧಿಕಾರಿಯಾಗಿ ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯುವ ಬದಲು ಹೊರಬಂದು ಒಳ್ಳೆಯ ಕೆಲಸ ಮಾಡ್ತೇನೆ ಅಂತ ಸೆಂಥಿಲ್ ತಮ್ಮ ಸ್ನೇಹಿತರಿಗೆ ಬರೆದ ಪತ್ರದಲ್ಲಿ ಹೇಳಿದ್ದಾರೆ. ಸೆಂಥಿಲ್ ರಾಜೀನಾಮೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಗಳಿಗೂ ಕೂಡ ಆಘಾತವನ್ನ ಉಂಟು ಮಾಡಿದೆ. ಮಂಗಳೂರಿನಲ್ಲಿ ಡಿಸಿ ನಿವಾಸಕ್ಕೆ ಪುತ್ತೂರು ಎಸಿ ಬೆಳ್ತಂಗಡಿ ತಹಶೀಲ್ದಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟರು. ಆದರೆ ಸೆಂಥಿಲ್ ತಮ್ಮ ಸರ್ಕಾರಿ ಬಂಗ್ಲೆಯನ್ನ ಖಾಲಿ ಮಾಡಿದ್ದಾರೆ. ಇತ್ತ ಇವತ್ತು ಬೆಳಗ್ಗೆ ನನ್ನ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ರು. ಆಮೇಲೆ ಎಲ್ಲಿ ಹೋದ್ರು ಗೊತ್ತಿಲ್ಲ ಅಂತ ದಕ್ಷಿಣ ಜಿಲ್ಲಾ ಪಂಚಾಯತ್ ಸಿಇಒ ಸೆಲ್ವಮಣಿ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಇತ್ತ ಸೆಂಥಿಲ್ ರಾಜೀನಾಮೆಗೆ ಸಿಎಂ ಯಡಿಯೂರಪ್ಪ ಪುತ್ರರ ವರ್ಗಾವಣೆ ದಂಧೆ ಮತ್ತು ಮರಳು ದಂಧೆಯೇ ಕಾರಣ ಅಂತ ಆರೋಪಿಸಿ ಕಾಂಗ್ರೆಸ್ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಿತು. ಅವರು ರಾಜೀನಾಮೆ ಅಷ್ಟು ಸುಲಭದಲ್ಲಿ ಕೊಡುವಂತ ವ್ಯಕ್ತಿ ಅಲ್ಲ. ಇವತ್ತೊಬ್ಬ ಐಎಎಸ್ ಅಧಿಕಾರಿ ರಾಜೀನಾಮೆ ಕೊಡಬೇಕಿದ್ರೆ ಅದರ ಹಿಂದೆ ದೊಡ್ಡ ಷಡ್ಯಂತರ ಇದೆ ಅಂತ ನನಗೆ ಅನಿಸಿದೆ. ಯಾಕಾಗಿ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂತು? ಇವತ್ತು ಒಬ್ಬ ಐಎಎಸ್ ಅಧಿಕಾರಿ ರಾಜೀನಾಮೆ ಕೊಟ್ಟಾಗ ಈ ರಾಜ್ಯದ ಜನತೆಗೆ ಮುಖ್ಯಮಂತ್ರಿಗಳು ಯಾಕಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳುವ ವಿಷಯವನ್ನು ತಿಳಿಸಬೇಕಾಗ್ತದೆ. ನಾವು ಹೋರಾಟ ಮಾಡುವಂಥದ್ದು ಅವರು ಮಂಗಳೂರಿನ ಇಡಿ ಅಂತ ನಾವು ಕೇಳಲಿಲ್ಲ. ಇವತ್ತು ಮಂಗಳೂರಲ್ಲಿ ನಡೆಸತಕ್ಕಂಥ ದಂಧೆಗಳು, ಇತ್ತೀಚೆಗೆ ಸನ್ನಿ ಪಾಟೀಲ್ ಒಬ್ಬಂಥ ಅಧಿಕಾರಿ ಇದ್ದರು, ಇಲ್ಲಿ ಕಮಿಷನರ್ ಆಗಿದ್ದರು, ಅವರು ಬಂದು ಬಿ ಜೆ ಪಿ ಸರ್ಕಾರ ಬಂದು ಏಕಚಕ್ರಾಧಿಪತ್ಯ ಸರ್ಕಾರದಲ್ಲಿ ಅವರನ್ನು ವರ್ಗಾವಣೆ ಮಾಡಿದರು. ಅವರು ಡ್ರಗ್ ಮಾಫಿಯಾವನ್ನು ಕಂಟ್ರೋಲ್ ಮಾಡಿದರು, ಅನೈತಿಕ ವ್ಯವಹಾರಗಳನ್ನು ಕಂಟ್ರೋಲ್ ಮಾಡಿದರು. ಇವತ್ತು ಸಿಂಧಲ್ ಅವರು ಅಧಿಕಾರಕ್ಕೆ ಬಿ ಜೆ ಪಿ ಬಂದ ಕೂಡಲೇ ಅವರ ಮೊದಲ ಬೇಡಿಕೆ ನಮಗೆ ವೈದ್ಯರನ್ನ ಫ್ರೀಯಾಗಿ ಬಿಡಬೇಕು, ಯಾವುದೇ ಕಾನೂನು ಇರಬಾರ್ದು, ನಮ್ಮವರಿಗೆ ಕೊಡಬೇಕು. ಇದನ್ನು ಒತ್ತಡವನ್ನು ತಡೆಯಲಾಗದೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಮಾತ್ರವಲ್ಲ, ಅವರು ಪತ್ರದಲ್ಲಿ ಹೇಳಿದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಗಂಡಾಂತರದಲ್ಲಿದೆ. ನಾನು ಆ ಪ್ರಜಾಪ್ರಭುತ್ವವನ್ನು ಕಾಂಪ್ರಮೈಸ್ ಮಾಡಲಿಕ್ಕೆ ನಾನು ಬಯಸುತ್ತಿಲ್ಲ. ಅನ್ನಿತಿಕಲಾದಂಥ ವಿಚಾರಗಳಲ್ಲಿ ನಾನು ಭಾಗಿಯಾಗುವುದಿಲ್ಲ. ಅನ್ನಿತಿಕಲ್ ವಿಚಾರಗಳು ಅಂದರೆ ಮನಸ್ಸಿಗೆ ಒಪ್ಪದ ವಿಚಾರಗಳಿಗೆ ನಾನು ಕಾಂಪ್ರಮೈಸ್ ಮಾಡುವುದಕ್ಕಿಂತ ನಾನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಾನೇ ಒಬ್ಬ ವ್ಯಕ್ತಿಯಾಗಿ ಅದನ್ನು ಫೈಟ್ ಮಾಡ್ತೇನೆ ಎಂಬ ಮಾತನ್ನು ಹೇಳಿದ್ದಾರೆ. ಇದರರ್ಥ ಸರ್ಕಾರ ನೇರವಾಗಿ ಇದಕ್ಕೆ ಭಾಗಿಯಾಗಿದೆ. ಮರಳು ಮಾಫಿಯಾಕ್ಕೆ ಒಬ್ಬ ಜಿಲ್ಲಾಧಿಕಾರಿ ಬಲಿಯಾಗಿದ್ದಾನೆ. ಮರಳು ಮಾಫಿಯಾ ಮತ್ತು ವರ್ಗಾವಣೆ ದಂಧೆಗೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಬಲಿಯಾಗಿದ್ದಾರೆ ಅಂತ ಹೇಳುದು ರಾಜ್ಯದ ಜನತೆಗೆ ನಾವು ತಿಳಿಸಲಿಕ್ಕೆ ಬಯಸ್ತೇವೆ. ಮುಖ್ಯಮಂತ್ರಿಗಳು